ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಪೊಲೀಸ್ ಠಾಣೆಗೆ ತುರ್ತು ಕರ್ತವ್ಯ ನಿರ್ವಹಿಸಲು ಅಗತ್ಯವಿರುವ ನೂತನ ಮಹೀಂದ್ರಾ ಕಂಪನಿಯ ಜೀಪ್ ಅನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ವಿತರಿಸಿ ಚಾಲನೆ ನೀಡಿದರು. ಸಾಗರದ ಡಿವೈಎಸ್ಪಿ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೂತನ ಜೀಪಿಗೆ ಹಸಿರು ನಿಶಾನೆ ತೋರಿಸಿ ನಂತರ ಮಾತನಾಡಿದರು. ತಾಲೂಕು ಕೇಂದ್ರದಿಂದ 100 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಕಾರ್ಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕೋಗಾರು, ನಾಗೊಳ್ಳಿ, ಕಟ್ಟಿನಕಾರು, ಸುಳ್ಳೊಳ್ಳಿ, ತುಮರಿ, ಬ್ಯಾಕೋಡು ಸೇರಿದಂತೆ 2 ಹೋಬಳಿಗಳ ಜನರ ಸಂಕಷ್ಟಗಳಿಗೆ ಸ್ಪಂದಿಸಲು ಅಗತ್ಯವಿರುವ ಸುಸಜ್ಜಿತ ವಾಹನವನ್ನು ನನ್ನ ಅನುದಾನದಲ್ಲಿ ನೀಡಿದ್ದೇನೆ ಎಂದು ತಿಳಿಸಿದರು. ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಕೊಡೋದೇ ಕಾಯ್ದೆ ಕೊಡೋಕ್ಕಾಗಲ್ಲ, ಸಡನ್ಲಿ ನಮ್ಗೆ ಬೇಕಾದಾಗ ಈ ಥರ ಎಮರ್ಜೆನ್ಸಿಗೆ ನಾವು ಕೊಡಲಿಕ್ಕೆ ಅವಕಾಶ ಇತ್ತು, ನಾನು ಕೊಟ್ಟಿದ್ದೀನಿ. ಒಳ್ಳೇದಾಗಬೇಕು, ಜನಪರವಾಗಿ ಇರುವಂಥ ಕೆಲಸ ಕೊಟ್ಟಿರೋ ಆ ಕೆಲಸ ಅದು ಒಳ್ಳೇದಾಗಬೇಕು, ಆ ಜೀಪಿಂದ ಜನರ ರಕ್ಷಣೆ ಆಗುವಂಥ ಕೆಲಸ ಆಗಲಿ ಇಲಾಖೆಯಿಂದ ಅಂತ ಅಷ್ಟೇ ಕೊಟ್ಟಿರೋದು. ಇನ್ನು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್, ಸಾಗರ ನಗರ ಇನ್ಸ್ಪೆಕ್ಟರ್ ಸೀತಾರಾಮ್, ಸಾಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಾಬಳೇಶ್ವರ್ ನಾಯಕ್, ಕಾರ್ಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು, ಕಾರ್ಗಲ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಹೋಳಿ ಬಸಪ್ಪ ಹಾಗೂ ಸಾಗರ ಸಬ್ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.